ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದೊಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ನೆನಪುಗಳನ್ನು ಕೊಡುತ್ತೆ. ನನ್ನ ಮತ್ತೆ ಆನಂದ್ ಫ್ರೆಂಡ್ಶಿಪ್ ಬಹಳ ಬ್ಯೂಟಿಫುಲ್ ಆಗಿತ್ತು, ಬಹಳ ವ್ಯಾಲ್ಯೂಬಲ್ ಆಗಿತ್ತು. ಬಹಳ ಒಳ್ಳೆ ಫ್ರೆಂಡ್ಶಿಪ್ ಅಂಡ್ ರಿಯಲೈಸ್ ಎ ಟ್ರೂ ಫ್ರೆಂಡ್. ಅವನು ನನ್ನಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ನನ್ನನ್ನು ಕೇರ್ ಮಾಡ್ತಾ ಮಾಡ್ತಾ ಅವನು ನಾನೇ ಆಗೋಗಿದ್ದ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಒಂದು ಸೇಯಿಂಗ್ ಇದೆ, ಓಲ್ಡ್ ಟ್ಯೂನ್ಸ್ ಆರ್ ದ ಸ್ವೀಟೆಸ್ಟ್ ಅಂಡ್ ಓಲ್ಡ್ ಫ್ರೆಂಡ್ಸ್ ಆರ್ ದ ಶ್ಯೂರೆಸ್ಟ್ ಅಂತ. ಮಾತಿಗೆ ಆನಂದ್ ದಿ ಬೆಸ್ಟ್ ಎಕ್ಸಾಂಪಲ್. ಅಂತ ಒಬ್ಬ ಫ್ರೆಂಡನ್ನು ಕೊಟ್ಟರು, ಅದಕ್ಕೆ ಈ ಲೈಫ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಎಲ್ರಿಗೂ ಫ್ರೆಂಡ್ಸ್ ಸಿಗ್ತಾರೆ, ಬಟ್ ಆನಂದ್ ಥರದ ಫ್ರೆಂಡ್ ಯಾರಿಗೂ ಸಿಗಲ್ಲ. ನನ್ನ ತಂದೆ ಸತ್ತಾಗ ನನ್ನ ಕಣ್ಣೀರು ಹಾಕಿದ್ದನ್ನು ಅವನ ಒಬ್ಬನೇ ನೋಡಿದ್ದು. ಅದು ಬಿಟ್ಟರೆ ಈಗ ನೀವು ನೋಡ್ತಾ ಇದ್ದೀರ. ಸಾರಿ, ನಾನು ಈ ವಿಷಯನ ಯಾರ ಹತ್ರನೂ ಹೇಳಲ್ಲ ಅಂತ ಹೇಳಿದ್ನಲ್ಲ, ನೀವು ನನ್ನ ನಂಬಿ. ನಂಬ್ತೀನಿ. ಭಾಳ ಒಳ್ಳೆ ಫ್ರೆಂಡ್ ಆಗಿದ್ದ. ಈಗ ಇಲ್ವಲ್ಲ ಅನ್ನೋದು ಭಾಳ ಪೇನ್ ಆಗ್ತಿದೆ. ಆ್ಯಕ್ಚುಲಿ ಅವನಿಗೆ ಕಾಲ್ ಮಾಡಬೇಕು ಅಂತ ತುಂಬ ಸತ್ಯ ಅಂದ್ಕೊಂಡಿದ್ದೆ, ಬಟ್ ಹೇಗೆ ಮಾಡಿ ಹಾಮುಖ ಇಟ್ಕೊಂಡು ಮಾತಾಡಿ. ಆನಂದನಂತ ಆನಂದನೇ ಪ್ರಶ್ನೆ ಮಾಡಿಬಿಟ್ಟಲ್ಲ, ಅಂಥವ್ರ ಮೇಲೆ ಡೌಟ್ ಪಟ್ಟನಲ್ಲ ಅಂತ ಭಾಳ ಗಿಲ್ಟ್ ಆಗ್ತದೆ. ಆ ಮಾತನ್ನು ಹೇಳಿ ನಾನೇ ಇಷ್ಟು ನೋವು ತಿಂತಾರಬೇಕಾದ್ರೆ ಆ ಮಾತನ್ನು ಕೇಳಿಸ್ಕೊಂಡವನು ಅವನು ಅವ್ನಿಗೆ ಎಷ್ಟು ಬೇಜಾರಾಗಿಬಿಡ್ತಾನೆ. ಹೇಳಬಾರ್ದನ್ನೆಲ್ಲ ಹೇಳಿ ಹೇಗೆ ಮುಖ ತೋರಿಸ್ಲಿ ಅಂತಾನೆ ಅರ್ಥ ಆಗ್ತಾನ. ಆದರೂ ನೀವು ಅವ್ರು ಮರ್ತಿಲ್ಲ, ಸುಮ್ಮನೆ ಕೂತಿಲ್ಲ. ಅವ್ರು ನೋಡೋಕ್ಕೆ ಅಂತ ಅವ್ರ ಮನೆ ತನಕ ಹೋಗಿದ್ರು. ಅವನು ನನ್ನ ಥರನೇ ಯೋಚನೆ ಮಾಡ್ತಾ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಹಳ ಹರ್ಟ್ ಆಗಿದೆ ಅವನಿಗೆ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನನ್ನನ್ನು ನೋಡಕ್ಕೆ ಬಂದಿರೋನಲ್ವಾ. ನಾನು ನಿಮ್ಮನ್ನ ಇಷ್ಟು ದಿನ ಅಬ್ಸರ್ವ್ ಮಾಡಿರೋದ್ರಲ್ಲಿ ಒಂದು ಮಾತು ಹೇಳ, ನಿಮ್ಮ ಮುಖದಲ್ಲಿ ನಗು ಇದ್ರೆ ಚೆನ್ನಾಗಿ ಕಾಣುತ್ತೆ. ಆದರೆ ಆ ನಗು ಆನಂದ್ ಅವ್ರ ಜೊತೆ ಕಾಣೆ ಆಗೋಗ್ಬಿಟ್ಟಿದೆ ಅಂತ ನನಗನ್ನಿಸ್ತದೆ. ನಿಮಗನ್ನಿಸ್ತಿಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.